ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 3 ಪೇಜ್ ನಂಬರ್ 31. ಕ್ರಿಸ್ತನ ಮೊದಲನೇ ಆಗಮನದಲ್ಲಿ ಕಾಲ ಪ್ರವಾದನೆಯ ನೆರವೇರಿಕೆ. ದಾನಿಯೇಲ 9ನೇ ಅಧ್ಯಾಯ 23ರಿಂದ 27ನೇ ವಚನಗಳು. ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿಕೊ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ದಾನಿಯೇಲ 9ನೇ ಅಧ್ಯಾಯ 24ನೇ ವಚನ. ಇದನ್ನು ತಿಳಿದು ಮಂದಟ್ಟು ಮಾಡಿಕೊ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರ ಕಳೆಯಬೇಕು. 7 + 60 + 2 = 69 ವಾರಗಳು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಇದಕ್ಕೆ ಚೌಕವು ಕಂದಕವು ಇರುವವು. ಆ ಕಾಲವು ಬಹು ಕಷ್ಟಕಾಲ. ದಾನಿಯೇಲ 9ನೇ ಅಧ್ಯಾಯ 25ನೇ ವಚನ. 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬ ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. ದಾನಿಯೇಲ 9ನೇ ಅಧ್ಯಾಯ 26ನೇ ವಚನ. ಆ ಪ್ರಭುವು ಮೆಸ್ಸಿಯನು ಒಂದು ವಾರದ ಮಟ್ಟಿಗೆ 70ನೆಯ ಅಥವಾ ಕೃಪಾ ಒಡಂಬಡಿಕೆಯ ಕೊನೆಯ ವಾರ. ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನು ಹಾರಿ ಬಂದು ದೇವರ ನಿಶ್ಚಿತ ಯೋಜನೆಯಂತೆ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಜನರು ಯೆರೂಸಲೇಮನ್ನು ಪ್ರತಿನಿಧಿಸುವರು. ದಾನಿಯೇಲ 9ನೇ ಅಧ್ಯಾಯ 23ರಿಂದ 27ನೇ ವಚನ. ಈ ಪ್ರವಾದನೆಯು ಯಹೂದ್ಯ ಯುಗದ ಸುಗ್ಗಿಯ ಪ್ರಾರಂಭವನ್ನು ಮತ್ತು ಪ್ರಮುಖ ಕೊಯ್ಲುಗಾರನಾದ ನಮ್ಮ ಕರ್ತನ ಪ್ರಸನ್ನತೆಯನ್ನು ಅಲ್ಲಿ ಗುರುತುಪಡಿಸುತ್ತಿರುವಾಗ, ಸುವಾರ್ತ ಯುಗದ ಸುಗ್ಗಿಯ ಪ್ರಾರಂಭವನ್ನು ಗುರುತಿಸುವ ಮತ್ತು ಅದರಲ್ಲಿ ನಮ್ಮ ಕರ್ತನು ತನ್ನ ದ್ವಿತೀಯ ಆಗಮನದಲ್ಲಿ ಮುಖ್ಯ ಕೊಯ್ಲುಗಾರನಾಗಬೇಕಾಗಿರುವ ಹಲವಾರು ಪ್ರವಾದನೆಗಳು ಇನ್ನೂ ಸ್ಪಷ್ಟತೆಯೊಡನೆ ಇವೆ. ಇದರಲ್ಲಿ ಪ್ರವಾದನ ನೆರವೇರಿಕೆಯು ಸಾಮಾನ್ಯವಾಗಿ ಕಂಡುಬರುತ್ತದೆ ಮತ್ತು ಇನ್ನೂ ಕಾಣಬೇಕಾಗಿರುವ ಮತ್ತೊಂದು ಪ್ರವಾದನೆಯಲ್ಲಿರುವ ಅಂಶಗಳನ್ನು ಸ್ಥಿರಪಡಿಸುತ್ತದೆ. ಅನೇಕ ಪ್ರವಾದನೆಗಳು ಒಟ್ಟಾಗಿ ಕ್ರಿಸ್ತನ ದ್ವಿತೀಯ ಆಗಮನದ ದಿನಾಂಕಗಳನ್ನು ನಿಗದಿಪಡಿಸಿ ದೃಢಪಡಿಸುವಾಗ ಇದೊಂದು ಮಾತ್ರವೇ ಪ್ರಥಮ ಆಗಮನದ ಕುರಿತಾಗಿದೆ. ಇದರ ನೆರವೇರಿಕೆಯು ಪೂರ್ಣವಾಗಿ ಸ್ಥಾಪಿತಗೊಂಡರೆ ಅದು ನಮಗೆ ಎರಡನೇ ಬರೋಣಕ್ಕೆ ಸಂಬಂಧಪಟ್ಟವುಗಳನ್ನು ಎಣಿಕೆ ಹಾಕಲು ಮತ್ತು ನಿರ್ಣಯಿಸಲು ಸಹಾಯಕವಾಗುತ್ತದೆ. ಈ ಕಾರಣದಿಂದ ನಾವಿಲ್ಲಿ ನೆರವೇರಿದ ಪ್ರವಾದನೆಗಳ ಸ್ಥಳ ಕೊಡುವವರಾಗಿದ್ದೇವೆ. ಯಾಕೆಂದರೆ ಇದರಲ್ಲಿ ಸ್ಥಾಪಿತಗೊಂಡಿರುವ ಹಲವಾರು ದಿನಾಂಕಗಳನ್ನು ದ್ವಿತೀಯ ಆಗಮನಕ್ಕೆ ಸಂಬಂಧಪಟ್ಟ ಪ್ರವಾದನೆಗಳೆಂದು ಪರಿಗಣಿಸಿಕೊಂಡು ಅದು ಇನ್ನೂ ಮುಂದೆ ನೆರವೇರುವುದು ಎಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.